ರಾಬಿನ್ ಹುಡ್ ಇಂಗ್ಲೆಂಡ್ ಅನ್ನು ಉದಾತ್ತ ರಾಜನಾದ ರಿಚರ್ಡ್ ಆಳುತ್ತಿದ್ದನು. ರಾಜ ರಿಚರ್ಡ್ ಯುದ್ಧಕ್ಕಾಗಿ ಹೋಗಬೇಕಾಗಿತ್ತು. ಆದ್ದರಿಂದ ಆತನ ತಮ್ಮನಾದ ಯುವರಾಜ ಜಾನ್ ಆಳಲು ಶುರು ಮಾಡಿದ. ಜಾನ್ ತುಂಬ ಕ್ರೂರವಾದವನು. ಅವನು ಮತ್ತು ಆತನ ಶರೀಫ್ ಬಡವರ ಮೇಲೆ ತುಂಬ ತೆರಿಗೆ ಹಾಕ್ತಿದ್ರು. ಯಾರು ಆ ತೆರಿಗೆಯನ್ನು ಕಟ್ಟೋದಿಲ್ವೋ ಅವರನ್ನು ಕಾರಾಗೃಹಕ್ಕೆ ಹಾಕ್ತಿದ್ದ. ಅವರ ಹೊಲ ಮನೆ ಎಲ್ಲ ಜಾನ್ ಮತ್ತು ಶರೀಫ್ ಆಕ್ರಮಿಸಿಕೊಳ್ತಿದ್ರು. ಜಾನ್ ನಿಯಮದ ಪ್ರಕಾರ ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇರ್ತಾರೆ, ಬಡವರು ಬಡವರಾಗಿ ಮನೆ ಇಲ್ಲದೆ ಇರ್ತಿದ್ರು. ರಾಬಿನ್ ಹುಡ್ ಒಂದು ಯುವ ಹುಡುಗ, ನಾಟಿಂಗ್ಹ್ಯಾಮ್ ಇಂಗ್ಲೆಂಡ್ನ ಶೇರ್ಹುಡ್ ಅಡವಿಯಲ್ಲಿ ವಾಸಿಸುತ್ತಿದ್ದ. ಅವನು ಇದೆಲ್ಲ ನೋಡ್ತಾನೇ ಬೆಳೆದ. ಅವನು ಉತ್ತಮ ಬಿಲ್ಲುಗಾರ. ಅವನು ಪ್ರಜೆಗಳಿಗೆ ಸಹಾಯ ಮಾಡಲು ನಿರ್ಧರಿಸಿದ. ಆದರೆ ಯುವರಾಜ ಜಾನ್ನ ವಿರುದ್ಧ ಯುದ್ಧ ಮಾಡಲು ಆಗಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆಗ ಅವನು ಗೊರಿಲ್ಲಾ ತಂತ್ರಗಳನ್ನು ಉಪಯೋಗಿಸಲು ನಿರ್ಧರಿಸಿದ. ಅವನು ಒಂದು ಗುಂಪನ್ನು ನಿಯಮಿಸಿ ಧನವಂತ ವ್ಯಾಪಾರಿಗಳ ಹತ್ರ ಕಳ್ಳತನ ಮಾಡಿ ಶೇರ್ವುಡ್ ಅಡವಿ ಮಾರ್ಗದಲ್ಲಿ ಹೋಗ್ತಿದ್ರು. ನಂತರ ಆ ಹಣವನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಬಡವರಿಗೆ ಹಂಚುತ್ತಾನೆ. ರಾಬಿನ್ ಹುಡ್ ಬಡವರಲ್ಲಿ ಮತ್ತು ಶ್ರೀಮಂತರಲ್ಲೂ ಸಹ ಪ್ರಸಿದ್ಧನಾದ. ವ್ಯಾಪಾರಿಗಳು ಆ ಅಡವಿ ಮಾರ್ಗದಲ್ಲಿ ಓಡಾಡಲು ಭಯ ಪಡ್ತಿದ್ರು. ಎಲ್ಲ ವ್ಯಾಪಾರಿಗಳು ಜಾನ್ನ ಆಸ್ಥಾನದಲ್ಲಿ ಒಟ್ಟುಗೂಡಿ ರಾಬಿನ್ ಹುಡ್ನ ಬಗ್ಗೆ ದೂರು ಹೇಳಿದರು. ಜಾನ್ ಶರೀಫ್ನ ಕರೆಸಿ ಈ ವಿಷಯದ ಬಗ್ಗೆ ನೋಡಿಕೊಳ್ಳಲು ಹೇಳ್ತಾನೆ. ಶರೀಫ್ ಅವನ ಆಳುಗಳನ್ನು ಇಟ್ಟು ಶೇರ್ವುಡ್ ಕಾಡಲ್ಲಿ ರಾಬಿನ್ ಹುಡ್ನ ಹುಡುಕಲು ಹೇಳ್ತಾನೆ. ಅವನನ್ನು ಕಂಡುಹಿಡಿಯೋದ್ರಲ್ಲಿ ಅವರು ಸೋತರು. ಇನ್ನೊಂದು ಕಡೆ ರಾಬಿನ್ ಹುಡ್ ಮನುಷ್ಯರು ವ್ಯಾಪಾರಿಗಳ ಹತ್ರ ಹಾಗೂ ಯುವರಾಜ ಜಾನ್ನ ಮನುಷ್ಯರು ಯಾರೆಲ್ಲ ಹತ್ತಿರ ತೆರಿಗೆ ಪಡೆದುಕೊಂಡಿರ್ತಾನೋ ಅವರ ಹತ್ರ ಕಳ್ತನ ಮಾಡ್ತಾನೇ ಇದ್ರು. ಯುವರಾಜ ಜಾನ್ ರಾಬಿನ್ ಹುಡ್ನ ಹಿಡಿದುಕೊಟ್ಟವರಿಗೆ ಒಳ್ಳೆ ಬಹುಮಾನ ಅಂತ ಪ್ರಚಾರ ಮಾಡಿದ. ಆದ್ರೆ ಸಿಗ್ಲಿಲ್ಲ. ಶೆರೀಫ್ಗೆ ರಾಬಿನ್ ಹುಡ್ ಬಿಲ್ಲುಗಾರ ಅಂತ ಗೊತ್ತಿತ್ತು. ಅವನನ್ನು ಹಿಡಿಯಲು ಯೋಜನೆ ಹಾಕುತ್ತಾನೆ. ಶರೀಫ್ ಬಿಲ್ಲುಗಾರಿಕೆಯ ಸ್ಪರ್ಧೆಯನ್ನು ಇಡುತ್ತಾನೆ. ಅದರಲ್ಲಿ ರಾಬಿನ್ ಹುಡ್ ಖಂಡಿತವಾಗ್ಲೂ ಪಾಲ್ಗೊಳ್ಳುತ್ತಾನೆ ಅಂತ ಗೊತ್ತಿತ್ತು. ರಾಬಿನ್ ಹುಡ್ ಅವನ ಸ್ನೇಹಿತನಾದ ಲಿಟಲ್ ಜಾನ್ಗೆ ಹೇಳ್ದ, ನಾನು ಖಂಡಿತವಾಗ್ಲೂ ಈ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ. ಆದ್ರೆ ಲಿಟಲ್ ಜಾನ್ ರಾಬಿನ್ ಹುಡ್ ನ ಹೆಚ್ಚರಿಸಿದ, ಇದು ಶರೀಫ್ ನಿನ್ನನ್ನು ಹಿಡಿಯಲು ಮಾಡುತ್ತಿರುವ ಯೋಜನೆ ಅಂತ. ನೀನು ಒಂದು ಒಳ್ಳೆ ಬಿಲ್ಲುಗಾರ ಎಂದು ಎಲ್ಲರಿಗೂ ಗೊತ್ತು. ಆದ್ರಿಂದ ಯಾರ ಹತ್ರನೂ ಹೋಗಿ ನೀನ್ ಏನು ನಿರೂಪಿಸಬೇಕಾಗಿಲ್ಲ. ಓ ಲಿಟಲ್ ಜಾನ್, ಇದು ಯೋಜನೆ ಅಂತ ಗೊತ್ತು, ಆದ್ರೆ ನಾವು ಮಾರುವೇಷದಲ್ಲಿ ಹೋಗೋಣ, ಯಾರು ನಮ್ಮನ್ನು ಕಂಡುಹಿಡಿಯೋಕೆ ಆಗಲ್ಲ. ಮರುದಿನ ರಾಬಿನ್ ಹುಡ್, ಲಿಟಲ್ ಜಾನ್ ಮತ್ತು ಅವನ ಜನ ಎಲ್ಲರೂ ನಾಟಿಂಗ್ಹ್ಯಾಮ್ಗೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹೋದರು. ರಾಬಿನ್ ಹುಡ್ ಯಾರು ಆತನನ್ನು ಕಂಡುಹಿಡಿಯದಂತೆ ಮಾರುವೇಷದಲ್ಲಿ ಹೋದ. ಒಬ್ಬೊಬ್ಬರಾಗಿ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರು. ಈಗ ಅದು ರಾಬಿನ್ ಹುಡ್ ಬಾಣವನ್ನು ಬಿಡುವ ತಿರುವು ಆಗಿತ್ತು. ಆತ ಮೂರು ಬಾರಿ ಹೊಡೆದ, ಎಲ್ಲ ಹೋಗಿ ಗುರಿಯಲ್ಲೇ ಬಿತ್ತು. ಅಲ್ಲಿ ಗುಂಪೆಲ್ಲ ಕಿರ್ಚಾಡಿದರು ಹಾಗೂ ಆ ಗೊತ್ತಿಲ್ಲದ ಆ ಯುವಕನನ್ನು ಪ್ರೋತ್ಸಾಹ ಮಾಡಿದರು. ಶರೀಫ್ ಆತನ ಆಳುಗಳಿಗೆ ಹೇಳಿದ, ಅದು ರಾಬಿನ್ ಹುಡ್ ಮತ್ತು ಬೇರೆ ಯಾರಿಂದನೂ ಗುರಿ ನೋಡಿ ಹೊಡೆಯಲು ಆಗಲ್ಲ ಅಂತ. ಆತನನ್ನು ತಕ್ಷಣ ಬಂಧಿಸಿ. ಶರೀಫ್ನ ಆಜ್ಞೆಯಿಂದ ರಾಬಿನ್ ಹುಡ್ ಅನ್ನು ಆತನ ಮನುಷ್ಯರು ಬಂಧಿಸಿದರು. ಯುವರಾಜ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ. ಆದ್ರೆ ಲಿಟಲ್ ಜಾನ್ ಮತ್ತು ಬೇರೆ ಮನುಷ್ಯರು ಇದ್ದಕ್ಕಿದ್ದಂತೆ ಯುವರಾಜ ಜಾನ್ ಅನ್ನು ದಾಳಿ ಮಾಡಿಸಿ ಕತ್ತಿಯನ್ನು ಅವನ ಕತ್ತು ಹತ್ರ ಇಟ್ರು. ಅವರು ರಾಬಿನ್ ಹುಡ್ನ ಬಿಡುಗಡೆ ಮಾಡಲು ಕೇಳಿದರು. ಯುವರಾಜ ಜಾನ್ ರಾಬಿನ್ ಹುಡ್ನ ಬಿಟ್ಟು ಬಿಡಲು ಹೇಳಿದ. ಆ ರಾಬಿನ್ ಹುಡ್ ಮತ್ತೆ ಅವನ ಸ್ನೇಹಿತರು ಸುರಕ್ಷಿತವಾಗಿ ಶೇರ್ವುಡ್ ಕಾಡಿಗೆ ಹಿಂತಿರುಗಿದರು.
ಒಂದು ದಿನ ರಾಬಿನ್ ಹುಡ್ ಮತ್ತು ಅವನ ಜನ ಕಾಡಲ್ಲಿ ಕೂತಿದ್ದರು. ಒಂದು ಮುದಿ ಗುಂಪು ಹೋಗೋದನ್ನ ನೋಡಿದ್ರು. ಅವರು ಅವರೊಂದಿಗೆ ಚಿನ್ನ ತಗೊಂಡು ಹೋಗ್ತಿದ್ರು. ರಾಬಿನ್ ಹುಡ್ ಅವರನ್ನು ನಿಲ್ಲಿಸಿದ. ಈ ಚಿನ್ನವೆಲ್ಲ ರಾಜ ರಿಚರ್ಡ್ಗೆ ಅಂತ ಹೇಳ್ತಾರೆ, ನಾವು ಅವರ ಸ್ನೇಹಿತರು. ರಾಬಿನ್ ಹುಡ್ ಅವರನ್ನು ಹೋಗಲು ಹೇಳಿ ಯಾರೇ ರಿಚರ್ಡ್ನ ಸ್ನೇಹಿತರಾಗಿದ್ರು ಅವರು ನಮಗೂ ಸ್ನೇಹಿತರು ಅನ್ನುತ್ತಾರೆ. ಆ ಮೂದಿ ಗುಂಪಲ್ಲಿ ಒಬ್ಬ ಆತನ ಟೋಪಿಯನ್ನು ತೆಗೆದು ನಾನೇ ಆ ರಾಜ ರಿಚರ್ಡ್ ಅನ್ನುತ್ತಾನೆ. ರಾಬಿನ್ ಹುಡ್ ಮತ್ತು ಅವನ ಜನ ತುಂಬಾ ಸಂತೋಷ ಪಡ್ತಾರೆ. ಅವರು ಆತನ ತಮ್ಮ ಹೇಗೆಲ್ಲ ಬಡ ಜನರನ್ನು ತೊಂದರೆ ಮಾಡ್ತಿದ್ದನೋ ಹೇಳಿದ. ರಾಜ ರಿಚರ್ಡ್ ಹೇಳ್ದ, ನಾನು ಅವರ ಸ್ವಲ್ಪ ಕತೆಗಳನ್ನು ಕೇಳಿದ್ದೆ, ಈಗ ನಾನು ಮತ್ತೆ ಹಿಂತಿರುಗಿ ಬಂದು ಎಲ್ಲ ನನ್ನ ಕೈಗೆ ತಗೋತೀನಿ ಅನ್ನುತ್ತಾನೆ. ರಾಜ ರಿಚರ್ಡ್ ಮತ್ತು ರಾಬಿನ್ ಹುಡ್ ಎಲ್ಲರೂ ಮತ್ತೆ ನಾಟಿಂಗ್ಹ್ಯಾಮ್ಗೆ ಹೋಗ್ತಾರೆ ಹಾಗೂ ಕ್ರೂರ ಜಾನ್ ಮತ್ತು ಶೆರೀಫ್ನ ಬಂಧಿಸ್ತಾರೆ. ರಾಜ ರಿಚರ್ಡ್ ರಾಬಿನ್ ಹುಡ್ಗೆ ಜನರನ್ನು ಕಾಪಾಡಿದ್ದಕ್ಕೆ ಧನ್ಯವಾದ ಹೇಳ್ಕೊತಾನೆ. ರಾಜನಿಗೆ ಯಾವುದೇ ಸಹಾಯ ಮಾಡಲು ರಾಬಿನ್ ಹುಡ್ ಪ್ರಮಾಣ ಮಾಡ್ತಾನೆ. ರಾಬಿನ್ ಹುಡ್ ಮತ್ತು ಅವನ ಜನ ಶೇರ್ ಹುಡ್ ಕಾಡಿಗೆ ಸಂತೋಷದಿಂದ ತಲುಪುತ್ತಾರೆ. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.